ನಿಜವಾಗ ಕೂಡ ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಈ ತರ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಕ್ಕಂತ ನಮ್ಮ ವಾಣಿಜ್ಯ ಅಧ್ಯಕ್ಷರು ಬಾಮ ಹರೀಶ್ ಹಾಗೂ ಅವರೆಲ್ಲ ಪದಾಧಿಕಾರಿಗಳಿಗೆ ನಾನು ವಂದಿಸ್ತೇನೆ. ಯಾಕಂದ್ರೆ ಇದು ಮಾಡಬೇಕಾದ ಕೆಲಸ ಇದೆ, ಒಂದು ಅತಿ ಅಮೂಲ್ಯವಾದಂತ ಕೆಲಸ ಇದು. ಯಾಕಂದ್ರೆ ದ್ವಾರಕೀಶ ಹೆಸರನ್ನ ಯಾರು ಕೇಳಿಲ್ಲ ಹೇಳಿ, ಯಾರು ಕೇಳಿಲ್ಲ ಅವ್ರ ಹೆಸರನ್ನ ಅಲ್ವಾ? ಸುಮಾರು 50 ವರ್ಷಗಳ ಕಾಲ ಸುದೀರ್ಘವಾಗಿ ತಮ್ಮ ಸೇವೆಯನ್ನ ಈ ಕಲಾರಂಗಕ್ಕೆ ನೀಡಿ ಈಗಲೂ ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ ಶ್ರೀಯುತ ದ್ವಾರಕೀಶ್ ಅವರು. ಅವರಿಗೆ ನಾವು ನೀವೆಲ್ಲರೂ ಸೇರಿ ಪ್ರೇಮ ಭಗವಂತ ಅವ್ರಿಗೆ ಆಯಸ್ ಕೊಡ್ಲಿ, ಆರೋಗ್ಯ ಕೊಡ್ಲಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ದ್ವಾರಕೀಶ್ ಅವರು ಅವ್ರ ಮೇಜರ್ ಮುತ್ತಿನ ಚಿತ್ರ ಮಾಡಿದಾಗ ಅದರಲ್ಲಿ ಒಂದ್ ಘಟನೆ ನಡೀತದೆ, ಮತ್ತೆ ಅವ್ರು ಗೊತ್ತಿದೆ ಗೊತ್ತಿಲ್ಲ, ನಮ್ ಬಾವ ಹೇಳಿದ್ ನನಗೆ. ಎಲ್ಲ ಆದ್ಮೇಲೆ ಮೇಯರ್ ಅಂತ ಆಗಿ ಆನೆ ಮೇಲೆ ಮೆರವಣಿಗೆ ಮಾಡಬೇಕು ಅಂತ ಬರುತ್ತೆ ಸಂದರ್ಭ. ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಆನೆ ಮೇಲೆ ನಾನು ಕೂತ್ಕೊಳ್ಳಲ್ಲ ಅಂತ, ಇವ್ರು ಕೂತ್ಕೋಬೇಕು ಅಂತ ಅಲ್ವಣ್ಣ ನಾಚೆ ರಾಜಣ್ಣ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ಬೇಕು ಅಂತ. ಇವ್ರು ಕೂರ್ಸ್ಬೇಕು ಅಂತ ಅವ್ನ ಕೂತ್ಕೊಳ್ಳಲ್ಲ, ಯಾರು ಹೇಳ್ಬಿಟ್ಟಿದ್ದಾರೆ ನಮ್ಮ ಭಾವನಿಗೆ ಆದ್ಮೇಲೆ ಕೂತ್ಕೋಬಾರ್ದು ಅಂತ. ಕೊನೆಗೆ ಇಲ್ಲ ಇಲ್ಲ ನೀವು ಕೂತ್ಕೊಳ್ಳೇಬೇಕು ಅಂತ ದೊಡ್ಡ ಗಲಾಟೆ ಆಗಿ ಕೊನೆಗೆ ಅದು ವರದಪ್ಪನ ಹತ್ರ ಹೋಗಿ ಹೇಳಿ ವರದಪ್ಪ ಕನ್ವಿನ್ಸ್ ಮಾಡಿದ್ಮೇಲೆ ಬಂದು ರಾಜ್ಕುಮಾರ್ ಅವರು ಆನೆ ಮೇಲೆ ಕೂತ್ಕೊಂಡು ಬರ್ತಾರೆ. ಅದು ಕಾಲಘಟ್ಟ ಹಿಂದೆ ನಡೆದಂತ ಕತೆ ಹೇಳಲ್ಲ. ಅದಾದ್ಮೇಲೆ ನಾನು ಮೈಸೂರಿನಲ್ಲಿ ಓದ್ತಾ ಇದ್ದೆ, ಅದು CPC ಪಾಲಿಟೆಕ್ನಲ್ಲಿ ಓಡಾಡ್ತಾ ಇದ್ರು, ನಾಟಕ ಗೀಟಕ ಮಾಡ್ತಾ ಇದ್ರು. ಬಾಕಿ ದ್ವಾರಕೀಶ ಯಾರಪ್ಪ ಇವರು, ಯಾರಪ್ಪ ಇವರು ಅಂತ ಹುಡುಕ್ಬೇಕು ಅಂತ ಇದ್ದೆ ನಾನು. ಅಷ್ಟರಲ್ಲಿ ವೀರ ಸಂಕಲ್ಪ ಅನ್ನೋ ಸಿನಿಮಾ ಬಂದಾಗ ಅದರಲ್ಲಿ ಇವ್ರು ಪಾತ್ರ ಮಾಡಿದ್ರು ಮನಸ್ಸು ಕೃಷ್ಣ. ಅಲ್ಲಿಂದ ಇವರು ಹಿಂದೆ ತಿರುಗಿ ನೋಡ್ಲಿಲ್ಲ ಪುಣ್ಯಾತ್ಮ, ಮೇಲ್ ಬಂದ್ರು. ಈಗ ಎಲ್ರು ಸ್ನೇಹಿತರೆಲ್ಲರೂ ಹೇಳಿದ್ರು ಸೋಲು ಗೆಲುವು ಸಿನಿಮಾ ರಂಗದಲ್ಲಿ ಇದು ಸಾಮಾನ್ಯರಿದ್ವು, ಎಂತೆಂಥ ಫ್ಯಾಮಿಲಿನೇ ಬಿದ್ದಿದ್ದೀವಿ ಮೇಲೆ ಗೀತಿದ್ದೀವಿ ನಿಮ್ಗೆಲ್ಲ ಗೊತ್ತಿದೆ ಅಂತ ಹೇಳಿ ಏಳು ಬೇರೆಲ್ಲವನ್ನು ಕೂಡ ನೋಡ್ಕೊಂಡು ಬಂದಂತ ಶ್ರೀಮಂತ್ ದ್ವಾರಕೀಶ್ ಅವರು ನಮ್ಮ ಮುಂದೆ ಕೂತಿದ್ದಾರೆ. ನಾವು ನೀವೆಲ್ಲ ಸೇರಿ ಹಂಚ್ಕೋಬೇಕು ಅಂತ ಹೇಳಿ ಬಂದು ಕರೆಸಿದ್ರು ನಮ್ಮ ವಾಣಿಜ್ಯ ಮಂಡಳಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಹೆಚ್ಚುವರು ಕೂಡ ಮತ್ತೊಮ್ಮೆ ನಾವು ವಾಣಿಜ್ಯ ಮಂಡಳಿ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ತರ ಎಲ್ರಿಗೂ ಸಿಗುದಿಲ್ಲ, ಮಾಡಕ್ ಆಗುದಿಲ್ಲ ಅಂತ ದ್ವಾರಕೀಶ್ ಅವರನ್ನು ಕರೆಸಿ ನಿಮ್ಮೆಲ್ಲರೂ ನಿಮ್ಮಗಳೆಲ್ಲ ಮುಂದೆ ಸನ್ಮಾನ ಮಾಡ್ತಿರೋದು ಬಹಳ ಒಂದು ಔಚಿತ್ಯಪೂರ್ಣವಾಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕೆಂದ್ರೆ ದ್ವಾರಕೀಶ್ ಅವರು ಮಹಾನ್ ಹಠವಾದಿ, ಮಾಡಬೇಕು ಅಂದ್ರೆ ಮಾಡೇ ಮಾಡ್ತಾರೆ. ಈಗ ರಾಜ್ಕುಮಾರ್ ಜೊತೆ ಪಿಕ್ಚರ್ ಮಾಡೋ ಭಾಗ್ಯವಂತ ಗೊತ್ತಿರೋದು ರಾಜ್ಕುಮಾರ್ ಅಶೋಕ್ ಅವರು ಸರ್ಜದೇವಿ ಅವರು ಅದ್ರಲ್ಲಿ ಒಂದೆಲ್ಲ ಸೀನ್ ಬರ್ತದೆ ಭಾರತಮ್ಮ ಬೀಸರಾಜೇವಿ ರಾಜ್ಕುಮಾರ್ ನಿಜವೂ ಕೂಡ ಎಷ್ಟು ಮಟ್ಟಿಗೆ ಇವತ್ತು ಕೂಡ ಆ ಸೀನ್ ಬಂದಾಗ ನನಗೆ ಕಣ್ಣಲ್ಲಿ ನೀರು ಬರ್ತದೆ. ಆತರ ಒಂದು ಹೃದಯ ಸ್ಪರ್ಶವಾದಂತ ಕಥೆ ಸಂದರ್ಭನ ನಮ್ಮ ದ್ವಾರಕೀಶ್ ಅವ್ರು ಮಾಡ್ಕೊಂಡ್ರು. ನಿಜವಾಗ್ಲೂ ಕೂಡ ಕಲಾವಿದರಲ್ಲಿ ಏಳು ಬೀಳಗಳನ್ನ ಅನುಭವಿಸಿ ಇನ್ನೂ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಭಗವಂತ ಆಯಸ್ ಕೊಡ್ಲಿ, ಅವ್ರ ಮಕ್ಕಳು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದಾರೆ. ಅವ್ರಿಗೆಲ್ಲರೂ ಕೂಡ ಇನ್ನೂ ಈ ಚಿತ್ರರಂಗದಲ್ಲಿ ಏಳು ಬೀಳಗಳ ಜೊತೆಗೊಳಗೆ ಬೆಳೆಯುವಂತ ಅವಕಾಶ ಕಲಿಸ್ಕೊಡ್ಲಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ